ಐದು ವರ್ಷಗಳ ಕಾಲ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಅತ್ಯಂತ ಅಚ್ಚುಕಟ್ಟಾಗಿ ಆ ಇಲಾಖೆಯನ್ನು ನಡೆಸ್ಕೊಂಡು ಬಂದಿದ್ದ ಶ್ರೀಮತಿ ಉಮಾಶ್ರೀ ಅವರು ಇಲ್ಲಿದ್ದಾರೆ. ಮಂಜುಳಾ ನಾಯ್ಡು ಅವರು ಅವರು ಅತ್ಯಂತ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಮತ್ತು ಆಗಾಗ ಮಹಿಳೆಯರಿಗೆ ಯಾವುದೇ ಒಂದು ರೀತಿಯಾದಂತಹ ದೌರ್ಜನ್ಯ ಆದಾಗ ಶೋಷಣೆ ಆದಾಗ ಅದರ ಬಗ್ಗೆ ಧ್ವನಿ ಎತ್ತುವಂತಹ ಕೆಲಸವನ್ನು ಮೊಟ್ಟ ಮೊದಲಿಗೆ ಮಾಡ್ತಾರೆ. ಹಾಗೆ ರತ್ನಪ್ರಭಾ ಅವರು ಕೂಡ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ. ಇಲ್ಲಿ ಪ್ರಶ್ನೆ, ನಾನು ನೇರವಾಗಿ ಒಂದು ಪ್ರಶ್ನೆ, ಮಹಿಳೆಯ ಕುರಿತಂತೆ ನಾವು ಕೆಲಸ ಮಾಡಿರೋದ್ರಿಂದ ಇವತ್ತು ರಾಜ್ಯದಲ್ಲಿ ಮಹಿಳೆಗೆ ಇಡೀ ದೇಶ ಒಂದು ವಿವಾದದ ಸುತ್ತ ಸುತ್ತುತ್ತಿದೆ, ಒಂದು ಗೊಂದಲವನ್ನ ಸೃಷ್ಟಿ ಮಾಡ್ತಿದೆ. ಆಮೇಲೆ ಪ್ರತಿ ಸಲವೂ ಕೂಡ ಗೊಂದಲವನ್ನ ಸೃಷ್ಟಿ ಮಾಡ್ತಾ ಮಾಡ್ತಾ ಯಾರ್ಯಾರ ತಲೆ ಮೇಲೂ ಕಟ್ತಾ ಇದೆ. ಅದು ಹೇಗಾಗ್ತಿದೆ ಅಂತಂದ್ರೆ, ಇವ್ರ ತಲೆ ಮೇಲೆ ಒಂದ್ಸಲ ಇಡೋದು, ಇನ್ನೊಬ್ಬರ ತಲೆ ಮೇಲೆ ಇನ್ನೊಂದ್ಸಲ ಇಡೋದು, ಈ ತರ ಆಟ ಆಡ್ತಿರ್ತಕ್ಕಂಥದ್ದು ಒಂದು ಮರೆತಿದ್ದಾರೆ. ಇವರೆಲ್ಲರೂ ಯಾರೇ ಆಗಿರ್ಬೋದು, ಇದರ ನಡುವೆ ಒಬ್ಬ ಹೆಣ್ಣು ಮಗಳಿದ್ದಾಳೆ. 28 ದಿನ ಆಗಿದೆ, ಆ ಹೆಣ್ಣು ಮಗಳನ್ನ ಕರೆಸಿ ತರುವಂತ ಕೆಲಸಕ್ಕೆ ಯಾರು ಕೈ ಹಾಕಿಲ್ಲ. ಈ ದೇಶದಲ್ಲಿ ಇರ್ತಕ್ಕಂತ ಉಗ್ರಗಾಮಿಗಳನ್ನು ಹಿಡಿತಾರೆ, ಕಳ್ಳರನ್ನ ಹಿಡಿತಾರೆ, ಕೊಲೆಗಡಿಗರನ್ನ ಹಿಡಿತಾರೆ. ಒಂದು ಹೆಣ್ಣು ಮಗಳು 4 ಮೇಲ್ಗಳನ್ನ, ಕಾಗದ ಮೇಲು ಎಲ್ಲವನ್ನೂ ಕಳಿಸ್ತಾನೇ ಇದ್ದಾರೆ ಆ ಹೆಣ್ಣು ಮಗಳನ್ನು ಹಿಡಿಯಕ್ಕಾಗಲಿಲ್ಲ. ಆ ಹೆಣ್ಣು ಮಗಳನ್ನ 28 ದಿವಸದಿಂದ ಹಿಡಿದೇ ಇರೋದ್ರಿಂದ ಎಷ್ಟು ಗೊಂದಲಗಳು ಇವತ್ತು ಸೃಷ್ಟಿಯಾಗಿದೆ. ಪತ್ತೆ ಹಚ್ಚದೇ ಇರೋದಲ್ಲ, ಪತ್ತೆ ಹಚ್ಚದೇ ಇರೋದ್ರಿಂದ ಇವತ್ತು ನಾವು ಇವತ್ತು ಇಲ್ಲಿ ಬಂದು ಕೂತಿದ್ದೀವಿ. ಇದು ನಮಗೆ ನೋವಿನ ಸಂಗತಿ. ಪ್ರಶ್ನೆ, ನನಗೆ ನೀವೆಲ್ಲರೂ ಮಾಧ್ಯಮದವರು ಪರಿಚಯ ಇರ್ತೀರ, ನಿಮ್ಮ ಮನೆ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ನಾನು ಬರ್ತೀನಿ, ನಮ್ಮ ಮನೆ ಕಾರ್ಯಕ್ರಮಕ್ಕೆ ನೀವು ಬಂದಿರ್ತೀರ, ಯಾವುದೋ ಒಂದು ಇಶ್ಯೂಸ್ ಅಲ್ಲಿ ನಾವು ಬೇರೆ ಆದಾಗ ಆ ವ್ಯಕ್ತಿಯನ್ನು ನಾವು ಟಾರ್ಗೆಟ್ ಮಾಡುವಂಥದ್ದು ಎಲ್ಲೋ ಒಂದು ಕಡೆ ನೋವಿನ ಸಂಖ್ಯೆ. ಇವತ್ತು ಅದೇ ಎಳೆಯಲ್ಲೇ ಹೋಗ್ತಾ ಇದೆ. ನನ್ನ ಪ್ರಕಾರ ನನಗನ್ನಿಸೋದು ಇವತ್ತು ನಿಮ್ಮ ಮುಂದೆ ನಮಗೆ ಬರ್ಲಿಕ್ಕೂ ಕಾರಣ ಏನಂದ್ರೆ, ಯಾರು ಏನೇ ಹೇಳಿ ಎರಡೆರಡು ದ್ವಂದ್ವದ ಹೇಳಿಕೆಗಳು ಬರ್ತಾ ಇದೆ. ಈ ರೀತಿಯಾದಂತಹ ದ್ವಂದ್ವದ ಎರಡೆರಡು ಹೇಳಿಕೆಗಳಿಂದ ಪ್ರತಿ ಒಬ್ಬರಿಗೂ ಕೂಡ ಅವಮಾನ ಆಗ್ತಿದೆ. ಇದು ಎಲ್ಲರೂ ಒಟ್ಟು ಮಾಡಿ ತೋರಿಸಿ ಅವ್ರ ಮೇಲೆ ಒಂದು ಆಪಾದನೆಯನ್ನು ಹೊರಿಸುವಂತ ಕೆಲಸಗಳಾಗ್ತದೆ. ಇದಕ್ಕೆ ನಾನು ನಿಮ್ಮ ಮೂಲಕ, ಮಾಧ್ಯಮದ ಮೂಲಕ ನಾನು ಹೋಮ್ ಮಿನಿಸ್ಟರ್ ಕೇಳೋದಷ್ಟೇ. 28 ದಿನ ಆಯ್ತು ಆ ಹುಡುಗಿ ನಿಮ್ಗೆ ಕರ್ತಂದು, ಸತ್ಯಾಂಶವನ್ನ ಆಕೆ ಒಬ್ಬಳೇ ಹೇಳಿಕ್ ಸಾಧ್ಯ. ಅಂಡ್ ಆಕೆ ನನಗೆ ರಕ್ಷಣೆ ಇಲ್ಲ ಅಂತ ಹೇಳ್ತಿದ್ದಾರೆ. ಅವ್ರ ತಾಯಿ ತಂದೆ ಒಂದು ತರನಾದದ್ದು ಹೇಳಿದ್ರೆ, ಇಲ್ಲ ನಮ್ಮ ಅಪ್ಪ ಅಮ್ಮ ಹೇಳೋ ಸುಳ್ಳು, ಆಕೆ ಅವ್ರಿಗೂ ರಕ್ಷಣೆ ಇಲ್ಲ ಅಂತ ಹೇಳ್ತಿದ್ದಾರೆ. ನಮಗ್ ಗೊತ್ತಿಲ್ಲ, ತಪ್ಪು ಯಾರೇ ಮಾಡಿದ್ರು ಅವ್ರಿಗೆ ಶಿಕ್ಷೆ ಆಗ್ಬೇಕು, ಅದಕ್ಕೆ ನಾವೆಲ್ಲರೂ ಬದ್ಧ. ನಾವು ಅದಕ್ಕೆ ಖಂಡಿತವಾಗ್ಲೂ ನಾವು ಅದು ಅದ್ರ ವಿರುದ್ಧವಾಗಿ ನಾವು ಹೇಳಲ್ಲ. ಆದ್ರೆ ಒಬ್ಬರ ಮೇಲೆ ಆಪಾದ್ಯ ಹೊರಿಸುವಾಗ ಆಲೋಚನೆ, ನಾಲ್ಕು ಸಲ ಆಲೋಚನೆ ಮಾಡಿ ಹೊರಿಸ್ಬೇಕಾಗುತ್ತೆ. ನಮ್ಮ ಅಧ್ಯಕ್ಷರ ಮೇಲೆ ಹೇಳಿದಾಗ ನಮ್ಗನ್ಸುತ್ತೆ ಅವ್ರಿಗೂ ಎರಡು ಹೆಣ್ಮಕ್ಳಿದ್ದಾರೆ, ಅವ್ರನ್ನ ನಾವು ಬಹಳಷ್ಟು ವರ್ಷಗಳಿಂದ ಕಂಡಿದ್ದೀವಿ. ಎರಡು ಹೆಣ್ಣು ಮಕ್ಕಳು ಇರ್ತಕ್ಕಂಥವ್ರಿಗಿಂತ ಇಂಥ ಹೊಲ್ಸ್ ಕೆಲಸಕ್ಕೆ ಅವ್ರನ್ನ ಹೆಸರನ್ನ ಹಾಕೋದಿದ್ದಲ್ಲ, ಇದು ದೇವ್ರ ಮೆಚ್ಚು ಕೆಲಸ. ತಪ್ಪು ಮಾಡಿದಿದ್ರೆ ಬೇರೆ, ಪರೀಕ್ಷೆ ಮಾಡಬೇಕು, ಪರೀಕ್ಷೆ ಮಾಡಿದ ನಂತರ ಅದನ್ನ ಎಲ್ಲರೂ ಕೂಡ ಅದು ಒಪ್ಪುತ್ತಾ ಆದರೆ ತಲೆ ತಗ್ಸುವಂತ ಕೆಲಸ ನಾವು ಒಪ್ಕೊಳ್ತೀವಿ. ಏನೂ ಆಗದೆ ಯಾರು ಕೂಡ ತನಿಖೆ ಮಾಡಲಿಲ್ಲ, ಯಾರು ಕೂಡ ಇವತ್ತಿನವರೆಗೂ 28 ದಿವಸದಲ್ಲಿ ಒಬ್ರು ಕೂಡ ಏನಾಗಿದೆ ಅಂತ ಗೊತ್ತಿಲ್ಲ. ಸರ್ಕಾರದಲ್ಲಿ ಉಸಿರೆತ್ತಿಲ್ಲ. ಈ FIR ಆಗಿರೋದು 8 ದಿವಸದ ನಂತರ ಇವುಗಳನ್ನೆಲ್ಲ ನೋಡ್ತಿರ್ಬೇಕಾದ್ರೆ ನಾನು ನಿಮ್ಮ ಮೂಲಕ ಮುಖ್ಯಮಂತ್ರಿಯವ್ರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ಈ ಥರದ ಗೊಂದಲದ ರಾಜಕಾರಣವನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಬಿಡಿ. ದಯವಿಟ್ಟು ಆ ಹುಡುಗಿಯನ್ನ ಕರ್ಕೊಂಡು ಬನ್ನಿ,
ಆ ಹುಡುಗಿಯನ್ನ ಕರ್ತರ್ಲಿಕ್ಕೆ ಆಗೋದಿಲ್ವಾ? ಆಕೆ ಎಲ್ಲರ ರಕ್ಷಣೆ ಕೇಳ್ತಿದ್ದಾಳೆ. ವರ್ಮಾ ಕಮಿಷನ್ ಬಗ್ಗೆ ನಾವು ಮಾತಾಡ್ತೀವಿ, ನಿರ್ಭಯ ಕೇಸ್ ಆದಂತರ ಹೆಣ್ಣಿಗೆ ರಕ್ಷಣೆ ಕೊಡ್ಬೇಕಾಗಿರೋದು ಒಂದು ಸರ್ಕಾರದ ಜವಾಬ್ದಾರಿ. ಇವತ್ತು ಆ ಹೆಣ್ಮಗಳು ನಂತರದ ದಿವಸದಲ್ಲಿ ಕೇಳ್ತಿದ್ದಾರೆ, ವಿರೋಧ ಪಕ್ಷದವ್ರನ್ನೆಲ್ಲ ಕೇಳ್ತಿದ್ದಾರೆ. ಅಂದ್ರೆ ನಾವೆಲ್ಲ ಬದುಕಿನೂ ಕೂಡ ಆ ಹೆಣ್ಮಗಳಿಗೆ ಹೆಚ್ಚು ಕಮ್ಮಿ ಆದ್ರೆ ನಮ್ಗೆಲ್ಲ ಹೆದರಿಕೆ ಆಗುತ್ತೆ. ಈ ಕಾರಣದಿಂದ ಜನರನ್ನ ಗೊಂದಲಕ್ಕೆ ಹಾಕೋದಲ್ಲ, ದಯವಿಟ್ಟು ಎಲ್ಲರ ಮೇಲೆ ಗೂಬೆ ಕೂರಿಸೋದನ್ನ ನಿಲ್ಲಿಸ್ಬಿಟ್ಟು ಆ ಹುಡುಗಿನ ಕರ್ಕೊಂಡು ಬಂದ್ರು. ಆಕೆ ನ್ಯಾಯಾಧೀಶರ ಮುಂದೆ ತರ್ತಿರೋ ಅಥವಾ ನೀವು ಎಸ್ ಐ ಟಿ ಮುಂದೆ ನೀವು ತರ್ತಿರೋ ನಮ್ಗೆ ಗೊತ್ತಿಲ್ಲ, ಆದ್ರೆ ದಯವಿಟ್ಟು ತನ್ನಿ, ಪರೀಕ್ಷೆ ಮಾಡಿ, ತನಿಖೆ ಮಾಡಿಸಿ, ತನಿಖೆ ಮಾಡಿಸಿ. ನಂತರದ ದಿನಗಳಲ್ಲಿ ಇವರಿಗೆ ಇವರು ಈ ಕೆಲಸ ಮಾಡಿದ್ದಾರೆ, ಇವರು ಈ ಕೆಲಸ ಮಾಡಿದ್ದಾರೆ ಅನ್ನೋಂಥ ಮಾತುಗಳನ್ನು ಹೇಳಿ. ಯಾಕೆ ಅಂದರೆ ನಿಜ, ಪ್ರತಿಯೊಬ್ಬರೂ ಒಂದು ರಾಜಕೀಯ ಪಕ್ಷಗಳನ್ನಾಗಿ ನೋಡುವಾಗ ಕಾರ್ಯಕರ್ತರು ಬಹಳ ಮುಖ್ಯ. ಆ ಕಾರ್ಯಕರ್ತರ ಮುಖ ನೋಡ್ಬೇಕಲ್ವ ನಾವು, ನಮ್ಮ ಮುಖನ ನಾವು ನೋಡ್ಕೋಬೇಕಲ್ವಾ, ಕಾರ್ಯಕರ್ತರ ಮುಖ ನೋಡ್ಕೋಬೇಕಲ್ವಾ. ಇವೆಲ್ಲವೂ ಪರಿಣಾಮ ಬೀಳುವಂತಹ ಒಂದು ವಿಷಯಗಳು. ಒಂದು ಪಕ್ಷದ ವರ್ಚಸ್ಸಿಗಿಂತಲೂ ವ್ಯಕ್ತಿತ್ವದ ವರ್ಚಸ್ಸಿಗೆ ಅವರು ಅವ್ರ ಕುಟುಂಬವನ್ನ ಮುಖ ನೋಡ್ಕೋಬೇಕಾಗುತ್ತೆ. ಕುಟುಂಬ ಅಂತಂದ್ರೆ ಬರೀ ಗಂಡ ಹೆಂಡತಿ ಮಕ್ಕಳಲ್ಲ, ಅವ್ರ ಬಳಗಗಳಿರುತ್ತವೆ, ಅವ್ರನ್ನೆಲ್ಲ ಎದುರಿಸ್ಬೇಕಾಗತ್ತೆ. ಇಂಥ ಹೀನ ಕೃತ್ಯವನ್ನ ಮಾಡ್ತಿದಾರಲ್ಲ, ಸೈಬರ್ ಕ್ರೈಮ್ನ ಗಟ್ಟಿಗೊಳಿಸಿ. ಆಗ್ತಿದೆ ಆಗ್ತಿದೆ ಅಂತ ಹೇಳ್ತಿದ್ದೀರಾ, ಆಗೋದಕ್ಕೆ ನೀವ್ ಏನ್ ಕ್ರಮ ತಗೊಂಡಿದ್ದೀರಾ ಅಂತ ಇವತ್ತಿನವರೆಗೂ ಹೇಳ್ತಿಲ್ಲ, ಬರೀ ಬಾಯಲ್ಲಿ ನಾವು ಎಲ್ಲರೂ ಮಾತಾಡೋದನ್ನ ನೋಡಿದೀವಿ, ಬರೀ ಟಿವಿಯಲ್ಲಿ ಮಾತಾಡೋದು ನೋಡಿದೀವಿ. ತುಂಬಾ ಚೆನ್ನಾಗಿ ಮಾತಾಡ್ತಾರೆ ನಮ್ಮ ಟಿವಿಯಲ್ಲಿ ಇರ್ತಕ್ಕಂಥ ಪ್ರತಿ ಒಬ್ಬರು ಕೂಡ. ಪ್ಯಾನೆಲ್ ಡಿಸ್ಕಷನ್ ಅಲ್ಲಿ ಎಲ್ಲರೂ ಹೋಗಿ ಮಾತಾಡಿದ್ದೆ ಮಾತಾಡಿ, ಎಲ್ಲರೂ ಚೆನ್ನಾಗಿ ಮಾತಾಡ್ತಾರೆ. ಆದ್ರೆ ಯಾವ ಕ್ರಮ ತಗೊಂಡ್ರಿ ನೀವು? ಇವತ್ತವರೆಗೂ ನಿಮ್ಗೆ ಯಾರು ಅವರನ್ನ ಆರೋಪಿ ಅಂತ ಹೇಳ್ದವ್ರನ್ನ ಇವತ್ತವರೆಗೂ ಹಿಡಿಯಕ್ಕಾಗ್ಲಿಲ್ವ? ಅಷ್ಟು ಚಳ್ಳೆಹಣ್ಣು ತಿನ್ನಿಸುವಂತ ಅಂತ ಪ್ರತಾಪಿಗಳು ಅವರು, ಹೇಳಿ ನೋಡೋಣ, ಅವ್ರನ್ನ ಹಿಡಿಯಕ್ಕಾಗಲ್ವಾ? ಇದೆಲ್ಲ ನೋಡಿದಾಗ ಇದೆಲ್ಲ ದಿನ ಕಳೆಯುವಂತಹ, ಇನ್ನೊಬ್ಬರಿಗೆ ಗುಬೆ ಕೂರಿಸುವಂತಹ ಅಥವಾ ಇನ್ನೊಬ್ಬರ ಮೇಲೆ ಆಪಾದನೆ ಮಾಡುವಂತಹ ಕೆಲಸಗಳು ಜಾಸ್ತಿ ಆಗ್ತಿದೆ ಅಂತ ಅನ್ಸುತ್ತೆ. ಇದಕ್ಕೆ ತೆರೆ ಎಳಿಬೇಕು. ಇದಕ್ಕೆ ತೆರೆ ಎಳೆದು ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ವಹಿಸಿ, ಸುಳ್ಳು ಆಪಾದನೆಯನ್ನ ದಯವಿಟ್ಟು ಮಾಡಬೇಡಿ. ಇದಿಷ್ಟನ್ನ ನಾನು ನಾವೆಲ್ಲರೂ ಕೂಡ ಇದನ್ನು ಹೇಳಬೇಕು ಅಂತ ಬಯಸಿದ್ದು. ಇವತ್ತಿನವರೆಗೂ ನಮ್ಗೆ ಯಾರಿಗೂ ಕೂಡ ಈ ಥರದ ಬಗ್ಗೆ ಮಾತಾಡ್ಬೇಕು ಅಂತ ಅನ್ಸಿಲ್ಲ. ಅಂದ್ರೆ ಎಲ್ಲೋ ಒಂದು ಕಡೆ ಆ ಪದೇ ಪದೇ ಆ ಹೆಣ್ಣು ಮಗಳು ಕೇಳ್ತಿದ್ದಾಳಲ್ಲ, ನನಗೆ ರಕ್ಷಣೆ ಬೇಕು, ನನ್ನನ್ನು ಯಾರು ಸಾಯಿಸ್ತಾರೆ, ನನಗೆ ರಕ್ಷಣೆ ಬೇಕು ಅಂತ ಕೇಳ್ತಿದ್ದಾಳಲ್ಲ. ನಾವು ಹೆಣ್ಣು ಮಕ್ಕಳು ಆ ಪಾಯಿಂಟ್ ಅಲ್ಲಿ ಆಲೋಚನೆ ಮಾಡ್ತೀವಿ. ನಮಗೆ ನಿಮ್ ಯಾವ ಪಾಯಿಂಟ್ ಅಲ್ಲೂ ನಾವು ಯೋಚನೆ ಮಾಡೋದಿಲ್ಲ. ಫಸ್ಟ್ ನೀವು ನಾವು ನಿಮ್ಗೆ ರಿಕ್ವೆಸ್ಟ್ ಮಾಡೋದು ಆ ಹೆಣ್ಣು ಮಗಳಿಗೆ ರಕ್ಷಣೆಯನ್ನು ಕೊಟ್ಟು, ರಕ್ಷಣೆ ಕೊಡ್ಬೇಕು ಅಂತಂದ್ರೆ ಆಕೆ ಎಲ್ಲಿದ್ದಾಳೆ ಅಂತ. ಯಾಕೆ ನಿಮ್ಗೆ ಪತ್ತೆ ಹಚ್ಚಕ್ಕಾಗೋದಿಲ್ವಾ ಅವಳು ಎಲ್ಲಿದ್ದಾಳೆ ಅಂತ? ಆಕೆ ಎಲ್ಲಿದ್ದಾಳೆ ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ಖಂಡಿತವಾಗಿ ಗೊತ್ತಿರುತ್ತೆ. ನೀವು ಅವ್ರನ್ನ ಕರ್ಕೊಂಡು ಬನ್ನಿ, ಆ ಹೆಣ್ಣಿಗೆ ರಕ್ಷಣೆ ಕೊಡಿ. ನಾನು ಸರ್ಕಾರದಲ್ಲಿ ಇದನ್ನ ಮನವಿ ಮಾಡ್ತೀನಿ, ದಯವಿಟ್ಟು ಆ ಹುಡುಗಿನ ಪ್ರೆಸೆಂಟ್ ಮಾಡ್ಸಕ್ಬಿಡಿ. ಆಕೆಯ ಕತೆ ಏನಿದ್ರು ಕೂಡ ಆಕೆಯ ನೋವು, ಆಕೆಯ ಯಾತನೆ ನಮಗೆ ಗೊತ್ತಿಲ್ಲ. ಆಕೆ ಬಾಯಿಯಿಂದನೇ ಬರಬೇಕು, ನಾವೆಲ್ಲರೂ ಆಕೆ ಬಾಯಿಂದ ಕೇಳ್ಬೇಕು. ಅವೆಲ್ಲಕ್ಕೂ ಕೂಡ ನಾವೆಲ್ಲರೂ ತಯಾರಾಗಿದ್ದೀವಿ.